ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಶಾಂತ್ ಕುಮಾರ್ ಬಿಂದಾಸ್ ಪ್ರೋ ಯೂಟ್ಯೂಬ್ ಚಾನಲ್ ಇಂದ. ಈ ವಿಡಿಯೋ ನಿಮಗೆ ಅನೇಕ ವಿಷಯಗಳನ್ನು ಉಣ್ಣಗೊಳಿಸ್ತದೆ, ಅನೇಕ ವಿಷಯಗಳು ನಿಮಗೆ ಗೊತ್ತಿರಲಾರದಂಥ ವಿಷಯಗಳನ್ನು ತಿಳಿಸಿಕೊಡ್ತದೆ. ಹಾಗಾಗಿ ಈ ವಿಡಿಯೋ ನೀವು ಪೂರ್ತಿ ನೋಡಬೇಕಾಗುತ್ತೆ. ಯಾಕೆ ಅಂತಂದರೆ ಗಣೇಶ ಅಂದ ತಕ್ಷಣವೇ ನಿಮಗೆ ನೆನಪಾಗುವುದು ವಿಘ್ನ ನಿವಾರಕ. ಈ ವಿಘ್ನ ನಿವಾರಕನಾದಂಥ ಗಣೇಶನಿಗೆ ಎಷ್ಟು ಹೆಸರುಗಳು ಇವೆ, ಆ ಹೆಸರುಗಳ ಅರ್ಥಗಳು ಏನು, ಇವೆಲ್ಲವೂ ಕೂಡ ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ, ಬಹುತೇಕ ಜನರಿಗೆ ಗೊತ್ತಿರೋದಿಲ್ಲ. ಭಗವಾನ್ ಗಣೇಶನ ವಿವಿಧ ಹೆಸರುಗಳು ಮತ್ತು ಅವುಗಳ ಅರ್ಥಗಳನ್ನು ನಾವು ಈ ವಿಡಿಯೋದಲ್ಲಿ ನಾವು ನೋಡ್ಕೊಳ್ತೀವಿ ವೀಕ್ಷಕರೇ. ಹಾಗಾದ್ರೆ ಭಗವಾನ್ ಗಣೇಶನು ಹೆಚ್ಚು ಪೂಜಿಸುವಂತಹ ಹಿಂದೂ ದೇವರುಗಳಲ್ಲಿ ಒಬ್ಬನು ಕೂಡ. ಶಿವ ಮತ್ತು ಪಾರ್ವತಿಯ ಮಗ ಗಣೇಶ ಆನೆಯ ಮುಖವನ್ನ ಹೊಂದಿರ್ತಾನೆ, ಅದೃಷ್ಟದ ವಾಹಕ ಅಂತನೂ ಕೂಡ ಕರೀತಾರೆ ಅಥವಾ ನಂಬುತ್ತಾರೆ. ಭಕ್ತರಿಂದ ಪ್ರತಿ ಹೊಸ ಆರಂಭದ ಮೊದಲು ಪೂಜಿಸಲ್ಪಡ್ತಾರೆ. ಪ್ರತಿ ಪ್ರಮುಖ ಘಟನೆಗೂ ಮುನ್ನ ಗಣೇಶನನ್ನು ಕೂಡ ನಾವು ಪೂಜಿಸ್ತೀವಿ. ಯಾಕೆ ಅಂದ್ರೆ ಮುಂದೆ ನಡೆಯುವಂತಹ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಮೊದಲನೆಯ ಪೂಜೆಯನ್ನ ಗಣೇಶನಿಗೆ ಮಾಡ್ತೀವಿ. ಗಣೇಶ ಚತುರ್ಥಿಯ ಗಣಪತಿಯ ಜನ್ಮವನ್ನ ಸೂಚಿಸ್ತದೆ ವೀಕ್ಷಕರೇ. ಈ ಶುಭ ಸಂದರ್ಭದಲ್ಲಿ ವೀಕ್ಷಕರೇ ಗಣೇಶನ ವಿವಿಧ ಹೆಸರುಗಳು ಮತ್ತು ಅವುಗಳ ಅರ್ಥವನ್ನು ನಾವು ತಿಳಿದುಕೊಳ್ಳಬೇಕಲ್ವಾ? ಹಾಗಾದ್ರೆ ಬನ್ನಿ ವೀಕ್ಷಕರೇ, ಗಣೇಶನ ಮೊದಲನೆಯ ಹೆಸರು ವಿಘ್ನಹರ್ತ ಅಂತ. ಯಾಕೆ ಈ ವಿಘ್ನಹರ್ತ ಅನ್ನುವುದರ ಅರ್ಥವನ್ನು ನಾವು ನೋಡೋದಾದ್ರೆ, ಭಗವಾನ್ ಗಣೇಶನನ್ನ ವಿಘ್ನಹರ್ತ ಅಂತ ಕರೀತಾ ಇದ್ರು. ವಿಘ್ನಹರ್ತ ಅಂದ್ರೆ ಎಲ್ಲಾ ಸಮಸ್ಯೆಗಳನ್ನ ಮತ್ತು ನೋವುಗಳನ್ನ, ನಿಮ್ಮ ಸಂಕಷ್ಟಗಳನ್ನ ದೂರ ಮಾಡುವನು ಅಂತ ಇದರ ಅರ್ಥ. ತನ್ನ ಭಕ್ತರ ಎಲ್ಲಾ ಅಡೆತಡೆಗಳನ್ನ ಮತ್ತು ದುಃಖಗಳನ್ನ ಹೋಗಲಾಡಿಸುವವನಾಗಿ ಅವನನ್ನ ಪೂಜಿಸಲಾಗ್ತದೆ. ಅದರಿಂದನೇ ವಿಘ್ನಹರ್ತ ಅಂತ ಗಣಪತಿಗೆ ಒಂದು ಹೆಸರು. ಹಾಗೇನೆ ಗಣಪತಿಗೆ ಇನ್ನೊಂದು ಹೆಸರು ಗಜಾನನ. ಗಜಾನನ ಅಂತ ಹೆಸರು ಗೊತ್ತಿರುತ್ತೆ, ಆದ್ರೆ ಗಜಾನನ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ, ಆನೆಯ ಮುಖವುಳ್ಳವನು ಗಣೇಶ ಆಗಿರೋದ್ರಿಂದ ಗಜಾನನ ಅಂತ ಕೂಡ ಕರೀತಾರೆ. ಗಣೇಶನಿಗೆ ಮಾನವ ದೇಹವಿದೆ, ಆನೆಯ ಮುಖ ಇದೆ ಅಲ್ವಾ, ಆದ್ದರಿಂದನೇ ಗಜಾನನ ಅಂತ ಹೆಸರು ಬಂತು. ಹಾಗೇನೆ ವೀಕ್ಷಕರೇ, ನಾವು ಮುಂದೆ ಮೂರನೇದು ನೋಡ್ಬೇಕು ಅಂತಂದ್ರೆ ಲಂಬೋದರ ಅಂತಾನು ಕೇಳಿರ್ತೀವಿ. ಗಣೇಶನನ್ನ ಲಂಬೋದರ ಎಂಬ ಹೆಸರಿಂದ ಕೂಡ ಕರೀತಾರೆ. ಲಂಬೋದರ ಅಂತಂದ್ರೆ ದೊಡ್ಡ ಹೊಟ್ಟೆಯನ್ನ ಹೊಂದಿರುವವನು ಅಂತ ಅರ್ಥ ಕೊಡುತ್ತೆ. ಇದು ಮುಗ್ಧಲಪುರದ ಪುರಾಣದ ಪ್ರಕಾರ ಲಂಬೋದರ ಅವತಾರದಲ್ಲಿರುವ ಗಣೇಶನು ದೇವತೆಗಳನ್ನ ತೊಂದರೆಗೆ ಈಡಾದಂತಹ ಸಮಯದಲ್ಲಿ ಕ್ರೋಧಾಸುರನಿಂದ ರಕ್ಷಿಸಿದನು ಈ ಲಂಬೋದರ ಅಂತ ಹೇಳ್ತಾರೆ. ಹಾಗಾಗಿ ಲಂಬೋದರ ಅನ್ನುವ ಹೆಸರು ಗಣೇಶನಿಗೆ ಸೂಕ್ತವಾದಂಥದ್ದು. ಹಾಗೇನೆ ವೀಕ್ಷಕರೇ, ನಾವು ಮುಂದಿನದ್ದು ನೋಡುವುದಾದ್ರೆ ವಿನಾಯಕ. ಇದನ್ನು ಕೂಡ ನೀವೆಲ್ಲರೂ ಕೂಡ ಕೇಳಿಸ್ಕೊಂಡಿರ್ತೀರಿ. ವಿನಾಯಕ ಅಂತಂದ್ರೆ ಅರ್ಥ ಏನು ಅಂತ ನಾವು ನೋಡುವುದಾದ್ರೆ, ಬುದ್ಧಿವಂತಿಕೆಯ ದೇವರು ಮತ್ತು ಅಡೆತಡೆಗಳನ್ನ ನಿವಾರಿಸುವಂತಹ ದೇವರು ಅಂತ ಅರ್ಥ ಕೊಡುತ್ತೆ ವೀಕ್ಷಕರೇ. ವಿನಾಯಕ ಅಂದ್ರೆ ಬುದ್ಧಿವಂತಿಕೆ ಅಥವಾ ಅಡೆತಡೆಗಳನ್ನ ನಿವಾರಿಸುವಂತಹ ದೇವರೇ ವಿನಾಯಕ ಅಂತ ಅರ್ಥ. ಶಿವ ಮತ್ತು ಪಾರ್ವತಿಯ ಮಗ ಗಣೇಶನನ್ನ ವಿನಾಯಕ ಅಂತ ಕೂಡ ಕರೀತಾರೆ. ನೋಡಿ ವೀಕ್ಷಕರೇ, ಗಣೇಶನಿಗೆ ಎಷ್ಟೊಂದು ಹೆಸರುಗಳಿಂದ ಕರೀತಾರೆ, ಗಣೇಶನಿಗೆ ಅಷ್ಟೊಂದು ಹೆಸರುಗಳಿಗೂ ಅರ್ಥವನ್ನು ಕೊಡ್ತಾರೆ. ಅದರಲ್ಲಿ ಮುಂದಿಂದು ನೋಡೋದಾದ್ರೆ ಏಕದಂತ, ಇದನ್ನು ಕೂಡ ನಾವು ಕೇಳಿರ್ತೀವಿ, ಎಷ್ಟೋ ಹಾಡುಗಳಲ್ಲಿ ಕೂಡ ಕೇಳಿರ್ತೀವಿ. ನಾವು ಎಷ್ಟೊಂದು ಗಣಪತಿಗಳನ್ನ ನೋಡಿರ್ತೀವಿ, ಲಂಬೋದರನಿಗೆ ದಂತಗಳು ಎರಡಿರುವುದನ್ನು ಕೂಡ ನೋಡಿರ್ತೀವಿ. ಆದ್ರೆ ಲಂಬೋದರನಿಗೆ ಒಂದೇ ಹಲ್ಲು ಇರುವುದು, ಏಕದಂತ ಅಂತ ಕೂಡ ಕರಿ ಲಂಬೋದರನಿಗೆ. ಹಾಗಾದ್ರೆ ಇನ್ನೊಂದು ದಂತ ಎಲ್ಲಿ ಹೋಯಿತು ಅಂತ ನೀವು ಮುಂದೆ ನೋಡಬಹುದು. ಆನೆಯ ಮುಖವನ್ನ ಹೊಂದಿರುವ ಗಣೇಶನಿಗೆ ಒಂದೇ ದಂತ ಇರುವುದು, ಆದ್ದರಿಂದ ಅವನನ್ನು ಏಕದಂತ ಅಂತ ಕರೆ. ದಂತಕಥೆಯ ಪ್ರಕಾರ ನೀವು ಗಣೇಶನು ಪರಶುರಾಮನಿಗೆ ಶಿವನನ್ನ ಭೇಟಿಯಾಗಲು ಬಿಡದೆ ಇದ್ದಾಗ ಕೋಪಗೊಂಡಂತ ಪರಶುರಾಮರು ಗಣೇಶನ ಒಂದು ದಂತವನ್ನ ಕತ್ತರಿಸಿಬಿಡ್ತಾರೆ. ಹಾಗಾಗಿ ಗಣೇಶನಿಗೆ ಒಂದೇ ದಂತ ಇರುವುದು, ಏಕದಂತ ಅಂತ ಕರೆದರು. ಹಾಗೇನೆ ವೀಕ್ಷಕರೇ, ಮುಂದೆ ನಾವು ನೋಡಬೇಕು ಅಂದ್ರೆ ವಿಕಟ ಅಂತಲೂ ಕೂಡ ಗಣೇಶನನ್ನ ಕರೀತಾರೆ. ಭಯಾನಕ ನೋಟ ಮತ್ತು ಭಯಂಕರ ಸೆಳವು ಹೊಂದಿರುವವನನ್ನ ವಿಕಟ ಅಂತ ಕರೀತಾರೆ. ವಿಕಟ ಎಂಬುದರ ಅರ್ಥವೂ ಕೂಡ ಇದೆ, ಭಯಾನಕ ನೋಟ, ಭಯಂಕರ ಸೆಳವು. ಯಾವುದೇ ಅಪಾಯ ಮತ್ತು ಅಡೆತಡೆಗಳನ್ನ ಜಯಿಸಬಲ್ಲುವವನು ಅಂತ ನಿಕಟ ಎಂಬುದರ ಅರ್ಥ ಇದು ಕೊಡುತ್ತೆ. ಹಾಗಾಗಿ ಗಜಾನನನ್ನ ಗಣಪತಿಯನ್ನ ನಿಕಟ ಅಂತನು ಕೂಡ ಕರೆದರು. ಹಾಗೇನೆ ವೀಕ್ಷಕರೇ, ಮುಂದೆ ನಾವು ನೋಡುವುದಾದ್ರೆ ಸುಮುಖ ಅಂತನು ಕೂಡ ಕರೆದರು. ಸುಮುಖ, ಸುಂದರ ಮುಖವುಳ್ಳವನಿಗೆ ಸುಮುಖ ಅಂತ ಕರೀತಾರೆ.
ಆನೆಯ ಮುಖವನ್ನು ಹೊಂದಿದ್ದರೂ ಕೂಡ ಗಣಪತಿಯನ್ನ ಸುಂದರವಾಗಿ ಅಂದ್ರೆ ಸುಂದರ ಮುಖಗಳು ಮುಖವುಳ್ಳವನು ಅಂತ ಕರೆದ್ರು. ಯಾಕೆ ಅಂದ್ರೆ ಅಷ್ಟೇ ಸುಂದರವಾಗಿ ನೋಡ್ಲಿಕ್ಕೆ ಪ್ರಜ್ವಲಿಸ್ತಾನೆ, ಆಕರ್ಷಣೆ ಉಳ್ಳವನಾಗಿರ್ತಾನೆ. ಹಾಗಾಗಿ ಸುಂದರ ಮುಖವುಳ್ಳವನಿಗೆ ಸುಮುಖ ಅಂತ ಅರ್ಥನೂ ಕೂಡ ಇದು ಕೊಡುತ್ತೆ. ಆನೆಯ ಮುಖವನ್ನು ಹೊಂದಿರುವ ಗಣೇಶನನ್ನ ಸುಮುಖ ಅಂತ ಕೂಡ ಕರೆದ್ರು ವೀಕ್ಷಕರೇ. ವೀಕ್ಷಕರೇ, ನಾವು ಮುಂದೆ ನೋಡೋದಾದ್ರೆ ಗಣೇಶನನ್ನ ಅಥವಾ ಗಣಪತಿಯನ್ನ ಬಾಲಚಂದ್ರ ಅಂತಲೂ ಕೂಡ ಹೆಸರಿದೆ. ಬಾಲಚಂದ್ರ ಅಂತ ಯಾಕೆ ಕರೆದ್ರು ಅಂತಂದ್ರೆ ಚಂದ್ರನನ್ನು ತಲೆಯ ಮೇಲೆ ಹೊತ್ತಿರುವವನು ಅಂತ ಅರ್ಥ. ಗಣೇಶನ ತಲೆಯ ಮೇಲೆ ಚಂದ್ರನನ್ನ ಹೊತ್ಕೊಂಡಿರುತ್ತ. ಬ್ರಹ್ಮಾಂಡ ಪುರಾಣದ ಪ್ರಕಾರ ಬ್ರಹ್ಮಾಂಡ ಪುರಾಣವು ಹೇಳುವಂತೆ ಗಣೇಶನು ದರ್ಭಿ ಸಂತನ ಶಾಪದಿಂದ ಚಂದ್ರನನ್ನು ರಕ್ಷಿಸಿದನು ಅಂತ ಹೇಳಲಾಗುತ್ತೆ. ಅವನು ಹುಡುಗನಿದ್ದಾಗ ಕರುಣೆ ತೋರಿದನು ಮತ್ತು ಅವನ ಹಣೆಗೆ ಚಂದ್ರನನ್ನು ತಿಲಕವಾಗಿ ಧರಿಸಿದ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರೇ, ಗಣೇಶನ ಹಣೆಯ ಮೇಲೆ ಚಂದ್ರನ ತಿಲಕವನ್ನ ಧರಿಸಿರುವುದರಿಂದ ಬಾಲಚಂದ್ರ ಅಂತ ಕರೀತಾರೆ. ವೀಕ್ಷಕರೇ, ಇಷ್ಟೊಂದು ಹೆಸರುಗಳನ್ನ, ಇದರಲ್ಲಿ ಒಂದಿಷ್ಟು ಹೆಸರುಗಳನ್ನ ನೀವು ಮೊದಲೇ ಬಲ್ಲವರಾಗಿರ್ತೀರಿ, ಆದ್ರೆ ಅದರ ಅರ್ಥಗಳನ್ನ ಸ್ವಲ್ಪ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಅದಕ್ಕೋಸ್ಕರನೇ ನಾನು ಇದನ್ನ ಈ ವಿಡಿಯೋದಲ್ಲಿ ಹೇಳಿರೋದು. ಎಷ್ಟೋ ಜನರಿಗೆ ಹೆಸರುಗಳು ಗೊತ್ತಿದ್ರು ಕೂಡ ಅರ್ಥಗಳು ಗೊತ್ತಿರೋದಿಲ್ಲ. ಹಾಗಾಗಿ ಈ ಗಣೇಶನಿಗೆ ಇರುವಂತಹ ಹೆಸರುಗಳು ಎಷ್ಟು, ಆ ಹೆಸರುಗಳ ಅರ್ಥಗಳು ಎಷ್ಟು, ಆ ಅರ್ಥಗಳು ಏನು, ಈ ಗಣೇಶನಿಗೆ ಇಂತಹ ಹೆಸರುಗಳು ಏಕೆ ಬಂದವು ಅನ್ನುವ ಒಂದು ಈ ವಿಡಿಯೋದಲ್ಲಿ ಹೇಳಿರುವುದೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂತ ಈ ಗಣೇಶನಿಗೆ ಸಂಬಂಧಪಟ್ಟಂತ ಎಲ್ಲಾ ಹೆಸರುಗಳು ಮತ್ತು ಆ ಹೆಸರಿಗೆ ತಕ್ಕಂತ ಅರ್ಥವನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮಗೆಲ್ಲರಿಗೂ ಕೂಡ ಈ ಹೆಸರುಗಳ ಅರ್ಥ ಮತ್ತು ಗಣೇಶ ದೇವನಿಗೆ ಇರುವಂತಹ ಹೆಸರುಗಳು ಎಷ್ಟು ಅಂತಾನು ಕೂಡ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಅರ್ಥ ಆಗಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಲೈಕ್ ಮಾಡಿ. ನನ್ನ ಎಲ್ಲಾ ಪ್ರತಿಯೊಂದು ವಿಡಿಯೋಕ್ಕೂ ನಾನು ಕೇಳ್ಕೊಳ್ಳೋದು ಅಷ್ಟೇನೆ, ನೀವು ಲೈಕ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಇನ್ನೊಬ್ಬರಿಗೆ ಶೇರ್ ಮಾಡ್ಬೇಕು. ಇನ್ನು ಅನೇಕ ವಿಡಿಯೋಗಳು ಮುಂದೆ ಬರಬೇಕು ಅಂದ್ರೆ ನೀವು ಇಂತಹ ವಿಡಿಯೋಗಳಿಗೆ ಸಪೋರ್ಟ್ ಕೊಡ್ಬೇಕು. ಇನ್ನು ಅನೇಕ ವಿಡಿಯೋಗಳು ನೀವು ನೋಡ್ಬೇಕು, ಇನ್ನು ಅನೇಕ ವಿಷಯಗಳನ್ನ ನಾವು ತರಬೇಕು, ನಾವು ಇನ್ನು ಸುಧಾರಿಸ್ಕೊಂಡು ನಾವು ಇನ್ನು ಅನೇಕ ಗ್ರಂಥಗಳಲ್ಲಿ ಇರ್ತಕ್ಕಂತ ವಿಷಯಗಳನ್ನ ಹುಡುಕಿ ಅವುಗಳನ್ನ ಅರ್ಥ ಮಾಡಿಸಬೇಕು ಅಂತಂದ್ರೆ ನೀವು ನಮಗೆ ಸದಾ ಬೆನ್ನೆಲುಬು ಆಗಿರ್ಬೇಕು ವೀಕ್ಷಕರೇ. ಹಾಗಾಗಿ ನಮ್ಮ ವಿಡಿಯೋಕ್ಕೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀವಿ ವೀಕ್ಷಕರೇ. ಮತ್ತೆ ನಾನು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ. ನಮಸ್ತೆ, ನಮಸ್ತೆ, ನಮಸ್ತೆ.